ಬಹಳ ವರ್ಷಗಳ ಹಿಂದೆ ಕುಂದಾಪುರನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಕುಂದಾಪುರ ಅಂದ್ರೆ ಏನು ಅಂತ ಉಪ್ಪಿ ಸರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲೋ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಲ್ಲ ಸಾರಿ ಇಂಟರ್ವ್ಯೂ ಅಲ್ಲಿ ಕುಂದಾಪುರ ಅಂದ್ರೆ ಅರೆ ಬಟ್ಟೆ ಅರೆ ಭಾಷೆ ಅರೆ ಹೊಟ್ಟೆ ಅಂತ ಅಷ್ಟೇ ಯಾಕೆ ಅಂತ ಕೇಳಿದ್ರೆ ಅರೆ ಹೊಟ್ಟೆ ಕೊಚ್ಚಕ್ಕಿ ಕೂಳು ಮೀನ್ಗಸಿ ಎಷ್ಟೇ ಹೈಕೊಂಡ್ರು ಎರಡವರಿಗೆ ಹೊಟ್ಟೆ ಸಿತ್ತು ವೆದರ್ ಹಂಗಿತ್ತಲ್ಲಿ ವಿತ್ ಇನ್ ಟೂ ಅವರ್ಸ್ ಬಟ್ರಗತಿ ಚೌಂತಿಕಾಯಿ ಹುಳಿ ಅರೆ ಬಟ್ಟೆ ಅಂದ್ರೆ ಒಂದು ಲುಂಗಿ ಹೆಗ್ಲ ಮೇಲೆ ಒಂದು ಬಾಟೋ ಅಲ್ಬಿಟ್ರೆ ಮತ್ತೆಂತ ಹೈಕಮ್ ಕಾತಿಲ್ಲ ಅರೆ ಭಾಷೆ ಅಂದ್ರೆ ಹೋಗಬೇಕು ಹೋಯ್ಕ್ ಬರಬೇಕು ಬರ್ಕ್ ಮುಗ್ದೆ ಹೋಯ್ತು ನಮ್ ಎನರ್ಜಿ ವೇಸ್ಟೇ ಮಾಡ್ಕಂತಿಲ್ಲ ನಾವು ಎಷ್ಟು ಬೇಕು ಅಷ್ಟೇ ಮಾತಾಡೋದು ಹಂಗ ಪ್ರಮೋದ್ ಶೆಟ್ರ ಎರಡು ಮಾತು ದಯಮಾಡಿ ವೇದಿಕೆ ಎಲ್ರಿಗೂ ನಮಸ್ಕಾರ ಅಲ್ಲ ಯಾರು ನಾ ದುಡ್ಡು ಕೊಟ್ಟು ಕರ್ಕ ಬಂದಿರೋ ಕೇಮ್ಕಿದ್ರು ಮಾರೆ ಬರೀ ನನ್ನ ಹೆಸರು ಕರಿಬೇಡಿ ಇನ್ನು ವೇದಿಕೆ ಮೇಲೆ ಸುಮಾರು ಜನ ಇದ್ರ ವೇದಿಕೆಯಲ್ಲಿ ನೆರೆದಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂಧು ಪರಿಸರ ಪ್ರೇಮಿ ಎಲ್ಲ ಹಿರಿಯರಿಗೂ ನಮಸ್ಕಾರ ಪ್ರತಿ ಸರಿ ಕುಂದಾಪುರ ಕನ್ನಡ ದಿನಾಚರಣೆಗೆ ಬಂದಾಗಲೂ ಇದೇ ಎನರ್ಜಿ ಇದೇ ಜೋಶ್ ಕಾಣ್ತಿದ್ದೆ ಹಂಗ ಈ ಸರಿ ಅಣ್ಣನ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಅವ್ರು ನನ್ನ ಮಾತು ಕೇಳಲ ಕಾಣಿ ಇನ್ನೊಂದ್ಸರಿ ನೀವೇನಾರು ಬೇರೆ ಜಾಗದಾಗ ಮಾಡಲ ಅಂದ್ರೆ ಈ ರೈಲಿಂಗ್ ಎಲ್ಲ ಮುರಿದಾಕ್ತಾರೆ ನಾನು ಈ ಸರಿ ಕರೆದ್ರು ಕೂಡಲೇ ಹೇಳಿದೆ ಒಂದು ದೊಡ್ಡ ಜಾಗದಾಗ ಮಾಡೋ ಮರ್ರೆ ಕುಂದಾಪುರದವ್ರು ಸ್ವಲ್ಪ ಜನ ಇಲ್ಲ ಇಲ್ಲ ಒಂದು ರೋಡಿಗೆ ನಾಲ್ಕು ಬೇಕ್ರಿ ಇತ್ತು ಮೂರು ಹೋಟ್ಲ್ ಇತ್ತು ಅದು ಸಾಲ ಅಂದೇಳಿ ಈಗ ಪಿಕ್ಚರ್ ಇಂಡಸ್ಟ್ರಿಯಾಗೂ ಇತ್ತು ಸೊ ಸಾಮಾನ್ಯದ ಜನ ಅಲ್ಲ ಇಲ್ಲಿ ಇಪ್ಪರ ಕುಂದಾಪುರದವರೆಲ್ಲ ಸೇರಿ ಸುಮಾರು ಜಾಗ ಬೇಕತ್ತೆ ನಮಗೆ ಮುಂದಿನ ಸರಿ ಯಾರು ನಿಮ್ಮೆಲ್ಲರ ಸಹಕಾರದಿಂದ ಮುಂದೆ ಸೀಟಿಗೆ ಕೂತಿರಲ್ಲ ಅವರೆಲ್ಲರ ಸಹಕಾರದಿಂದ ದೊಡ್ಡ ಜಾಗದಾಗ ಮಾಡಿ ಜಾಸ್ತಿ ಜನಕ್ಕೆ ಊಟ ಹಾಕುವಂಗಾಗಲಿ ಅಂತ ನಾನು ಕೇಳ್ಕೊಂತ ಇದ್ದೆ ಎಂತ ನಡೆಸಿಕೊಡ್ತೀಯ ನೀ ಅಂತ ದೆಯ್ಯನ ಬೆಂಗಳೂರಿಗೆ ಹುಟ್ಟಿ ಬೆಂಗಳೂರಿಗೆ ಬೆಳೆದು ಬೆಂಗಳೂರಿಗೆ ಕಲಿತು ಊರ್ ಭಾಷೆ ಇಷ್ಟಾರು ಮಾತಾಡ್ತಾ ಇದ್ದೆ ಅಂದರೆ ಇದಕ್ಕೆ ಪ್ರತಿ ಸರಿ ಈ ವೇದಿಕೆ ಮೇಲೆ ನಾನು ಕೈ ಮುಗಿದು ನನ್ನ ಅಪ್ಪ ಅಮ್ಮಂಗೆ ಸೊ ದಯಮಾಡಿ ನಿಮ್ಮ ಮಕ್ಕಳಿಗೆ ನೀವು ಕುಂದಾಪುರ ಕನ್ನಡ ಭಾಷೆಯನ್ನು ಮಾತಾಡಿಸಿ ಅಲ್ದಿರ ನಾಳಿಗೆ ಮಕ್ಕಳು ನೀವು ನಿಮ್ಮ ಗಂಡ ಮಾತಾಡೋತಿಗೆ ಕೇಂದ್ರ ನೀವೆಂಥದ್ದು ಬೇರೆ ಸ್ಪ್ಯಾನಿಷ್ ಭಾಷೆ ಮಾತಾಡ್ತಾ ಇದ್ರಿ ಅಲ್ಲ ಅಂದೇಳಿ ಕನ್ನಡ ಮಾತಾಡಿ ಮಾಮ್ ಅಂದ್ರು ಅಂದ್ರೆ ಅವರು ಸೊ ದಯಮಾಡಿ ಇದ್ರ ಡ್ಯಾಡಿಗೆ ಯಾಕೆ ಹೇಳ್ತಾ ಇಲ್ಲ ಅಂದರೆ ಡ್ಯಾಡ್ ಬೇಕರಿಯಾಗೋ ಹೋಟ್ಲಾಗೋ ಬೆಳಗಿನ ರಾತ್ರಿವರೆಗೂ ಪಾತ್ರೆ ತೊಳಿತಾ ಇಕ್ಕಂತಾರೆ ಈ ಮಾಮ್ ಇದ್ರಲ್ಲ ಇವ್ರ ಮಾಮ್ ಒಂಚೂರು ಮನೆಗೆ ಹೇಳಿಕೊಟ್ರೆ ಮಕ್ಕಳೊಂಚೂರು ಕಲಿತು ದಯಮಾಡಿ ಮಕ್ಕಳಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಮಾರ್ರೆ ನನ್ನ ಹೆಂಡತಿಗೆ ಫಸ್ಟ್ ಕಲಿಸ್ತಾ ಇದ್ದೆ ಕಡೆಗೆ ಬೇರೆಯವ್ರಿಗೆ ಕಲಿಸ್ ಅಲ್ಲ ಅವಳು ಅವಳು ಊರಿನವ್ರ ಕಡೆಗೆ ಭಯಬೇಡಿ ಅವಳು ಹುಟ್ಟಿದ ಮಾತ್ರ ಬೇರೆ ಬದಿಯಾಗ ಹಂಗಪ್ಪ ಕಲಿತಾ ಇದ್ದಾಳೆ ನಿಧಾನ ನಿನ್ನ ಸ್ವರ ಹೋಯ್ತು ಮಾರ್ರೆ ನನ್ನವರಿಗಾರು ಬರಲಿ ಅದು ಉಪ್ಪಿಸರ್ ಇಪ್ಪತ್ತಿಗೆ ಹೇಳ್ಕಿತ್ತು ಆ್ಯಕ್ಚುಲಿ ಉಪ್ಪಿಸರ್ ಕುಂದಾಪುರನ ಭಾಳ ಅದ್ಭುತವಾಗಿ ಡಿಫೈನ್ ಮಾಡಿರು ಒಂದು ಮೀಡಿಯಾದ ಮುಂದೆ ಭಾಳ ವರ್ಷಗಳ ಹಿಂದೆ ಕುಂದಾಪುರನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಕುಂದಾಪುರ ಅಂದರೆ ಏನು ಅಂತ ಉಪ್ಪಿಸರ್ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲೋ ಹೇಳಿದರು ಪ್ರೆಸ್ ಮೀಟಲ್ಲಲ್ಲ ಸಾರಿ ಇಂಟರ್ವ್ಯೂವಲ್ಲಿ ಕುಂದಾಪುರ ಅಂದರೆ ಅರೆ ಬಟ್ಟೆ ಅರೆ ಭಾಷೆ ಅರೆ ಹೊಟ್ಟೆ ಅಂತ ಅಷ್ಟೇ ಯಾಕೆ ಅಂತ ಕೇಳಿದ್ರೆ ಅರೆ ಹೊಟ್ಟೆ ಕೊಚ್ಚಕ್ಕಿ ಕೂಳು ಮೀನ್ಗಸಿ ಎಷ್ಟೇ ಹೈಕೊಂಡ್ರು ಎರಡವರಿಗೆ ಹೊಟ್ಟೆ ಸಿತ್ತು ವೆದರ್ ಹಂಗಿತ್ತಲ್ಲಿ ವಿತ್ ಇನ್ ಟೂ ಅವರ್ಸ್ ಬಟ್ರಗತಿ ಚೌಂತಿಕಾಯಿ ಹುಳಿ ಅರೆ ಬಟ್ಟೆ ಅಂದರೆ ಒಂದು ಲುಂಗಿ ಹೆಗ್ಲ ಮೇಲೆ ಒಂದು ಬಾಟೋ ಅಲ್ಬಿಟ್ರೆ ಮತ್ತೆಂತ ಹೈಕಮ್ ಕಾತಿಲ್ಲ ಅರೆ ಭಾಷೆ ಅಂದರೆ ಹೋಗಬೇಕು ಹೋಯ್ಕ್ ಬರಬೇಕು ಬರ್ಕ್ ಮುಗ್ದೆ ಹೋಯ್ತು ನಮ್ಮ ಎನರ್ಜಿ ವೇಸ್ಟೇ ಮಾಡ್ಕಂತಿಲ್ಲ ನಾವು ಎಷ್ಟು ಬೇಕು ಅಷ್ಟೇ ಮಾತಾಡೋದು ಹಂಗಪ್ಕೊಯ್ ಕುಂದಾಪುರ ಕನ್ನಡ ದಿನಾಚರಣೆಯ ದಿನಾಚರಣೆಯೂ ಅಲ್ಲ ಹಬ್ಬವನ್ನು ಆಚರಿಸ್ತಾ ಇರುವಂತಹ ಈ ಎಲ್ಲ ಹುಡುಗರಿಗೂ ನೂರು ನೂರೈವತ್ತು ಜನ ಅಂತ ಹೇಳಿದ್ರೆ ಅದು ಇನ್ನೂರಾಗಲಿ ನಾನ್ನೂರಾಗಲಿ ಎಲ್ಲರೂ ಕೈ ಜೋಡಿಸಿ ಈ ಹಬ್ಬನ ಪ್ರತಿ ವರ್ಷ ಇನ್ನೂ ದೊಡ್ಡದು ಮಾಡುವ ಪ್ರತಿ ವರ್ಷ ನಾನು ಇಪ್ಪಕ್ಕೆ ಕಾಂತೆ ದಯಮಾಡಿ ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸ್ತೀರಿಯೋ ಅಷ್ಟೇ ಪ್ರೀತಿಯಿಂದ ಕುಂದಾಪುರ ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಹೇಳಿಕೊಡಿ ಧನ್ಯವಾದಗಳು
ಡೈಲಾಗ್ ಪ್ರತಿ ಸರಿ ಹೇಳೋದು ಅದೇ ಡೈಲಾಗ್. ಯಾಕಂದ್ರೆ ಇವನ್ ಪಿಕ್ಚರಾಗೆ ಒಂದು ರಾಜ್ ಶೆಟ್ಟಿ, ಒಂದು ರಿಷಬ್ ಶೆಟ್ಟಿ, ಒಂದು ರಕ್ಷಿತ್ ಶೆಟ್ಟಿ, ಈ ಉದ್ದುದ್ದು ಡೈಲಾಗ್ ಬರೀತಿಲ್ಲ ಮಾರೆ. ಎಂತ ಸಾವದೇಳ ಇಪ್ಪದೆಲ್ಲ ಚಂಡ್ ಚಂಡದ. ಮುಂದಿನ ಸರಿ ಯಾರು ಉದ್ದುದ್ದ ಡೈಲಾಗ್ ಬರೀನಿ ಅಂತೇಳಿ ಹೇಳಿ ಅವ್ರಿಗೆ. ಏ ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಮೋದ್ ಅವರೇ. ದಯಮಾಡಿ ನಮ್ಮದೊಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತಾ. ವೇದಿಕೆಯ ಪ್ರತಿಷ್ಠಾನದ ಪದಾಧಿಕಾರಿಗಳು ದಯಮಾಡಿ ಪ್ರಮೋದ್ ಶೆಟ್ಟರ್ಗೆ ನಮ್ಮದೊಂದು ಗೌರವವನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತೇನೆ. ಕೂಕಣಿ ಕೂಕಣಿ ಇನ್ನೂ ಮಾತಾಡೋರಿದ್ರ ಮನೋಹನ್ ದಾಡಿಯರ ಪ್ರೋಗ್ರಾಮ್ ಇತ್ತು, ರಾಘವೇಂದ್ರ ಜನ್ಸಾಲೆ ಅವರ ಯಕ್ಷಗಾನ ಇತ್ತು.